ನಮಸ್ಕಾರ ಆತ್ಮೀಯ ಅಭ್ಯರ್ಥಿಗಳಿ ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಹಿತಿಯನ್ನು ಅದು ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಹಾಗಾದರೆ ಪ್ರತಿನಿತ್ಯ ಯಾರು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ ಅವರು ಡಿಫೆನ್ಸ್ ಫೋರ್ಸದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಬೋದು ಅದೇ ರೀತಿಯಾಗಿ ಈಗಾಗಲೇ ನಿಮ್ಗೆ ಗೊತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಅಗ್ನಿವೀರ ಆರ್ಮಿಗೆ ಅರ್ಜಿ ಸಲ್ಲಿಸಲು ಮಾರ್ಚ್ ಹದಿನೈದು ಕೊನೆಯ ದಿನವಾಗಿತ್ತು ಆದರೆ ಅಗ್ನಿವೀರ ಆರ್ಮಿ ಇಂಡಿಯನ್ ಆರ್ಮಿಯವರು ಮತ್ತೆ ಐದು ದಿನ ಮುಂದೆ ಹಾಕಿದ್ದಾರೆ ಮಾರ್ಚ್ ಇಪ್ಪತ್ತು ಕೊನೆಯ ದಿನವಾಗಿರುತ್ತದೆ ಇನ್ನು ಯಾರೂ ಅಗ್ನಿವೀರ ಆರ್ಮಿಗೆ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂಥವರು ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಮಾರ್ಚ್ ಇಪ್ಪತ್ತು ಕೊನೆಯ ದಿನವಾಗಿರುತ್ತದೆ ಅಭ್ಯರ್ಥಿಗಳೇ ಒಂದೊಂದು ವಿಶೇಷ ಮಾಹಿತಿ ಅಂತ ಹೇಳಿದೀನಿ ಹಾಗಾದರೆ ಇವತ್ತಿನ ವಿಶೇಷ ಏನೆಂದರೆ ಮಿನಿಸ್ಟರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರಿವೆನ್ಸ್ ಆ್ಯಂಡ್ ಪೆನ್ಸಿನ್ಸ್ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಪೇಜ್ ಎಲೆವೆನ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ ಅರ್ಜಿ ಸಲ್ಲಿಕೆ ಈಗಾಗಲೇ ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸಲು ಇಪ್ಪತ್ತೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ ಒಟ್ಟು ಹುದ್ದೆಗಳು ಎಷ್ಟಪ್ಪ ಅಂದರೆ ಐದು ಸಾವಿರದ ಮೂರುನೂರ ಅರವತ್ತೊಂಬತ್ತು ಹುದ್ದೆಗಳಿವೆ ಅದೇ ರೀತಿಯಾಗಿ ಜೂನ್ ಅಥವಾ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಇರುವುದು ಅರ್ಜಿ ಸಲ್ಲಿಸಲು ಯಾರು ಅರ್ಹರು ಎಂದರೆ ಹುದ್ದೆಗಳಿಗೆ ತಕ್ಕ ಹಾಗೆ ಎಸ್ ಎಸ್ ಎಲ್ ಸಿ ಪಾಸಾದವರು ಅರ್ಜಿಯನ್ನು ಹಾಕಬಹುದು ಅದೇ ರೀತಿಯಾಗಿ ಪಿ ಯು ಸಿ ಪಾಸಾದವರು ಅರ್ಜಿಯನ್ನು ಹಾಕಬಹುದು ಅದೇ ರೀತಿಯಾಗಿ ಡಿಗ್ರಿಯನ್ನು ಪಡೆದಿರುವ ಅಭ್ಯರ್ಥಿಗಳು ಸಹಿತ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ವಯೋಮಿತಿ ಅಭ್ಯರ್ಥಿಯು ಕನಿಷ್ಠ ಹದಿನೆಂಟು ವರ್ಷ ಪೂರೈಸಿರಬೇಕು ಅಭ್ಯರ್ಥಿಗಳು ಹುದ್ದೆಗಳಿಗೆ ತಕ್ಕ ಹಾಗೆ ಗರಿಷ್ಠ ವಯೋಮಿತಿಯನ್ನು ಅಭ್ಯರ್ಥಿಗಳಿಗೆ ಹುದ್ದೆಗಳಿಗೆ ತಕ್ಕ ಹಾಗೆ ಗರಿಷ್ಠ ವಯೋಮಿತಿಯನ್ನು ನಿಗದಿ ಮಾಡಿದ್ದಾರೆ ನೀವು ಅದು ವೆಬ್ಸೈಟ್ನಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ಅಭ್ಯರ್ಥಿಯು ಹುದ್ದೆಗಳಿಗೆ ತಕ್ಕ ಹಾಗೆ ವಯೋಮಿತಿ ಹಾಗೂ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಕರ್ನಾಟಕದ ಅಭ್ಯರ್ಥಿಗಳಿಗೆ ಬೆಂಗಳೂರು ಹುಬ್ಬಳ್ಳಿ ಗುಲ್ಬರ್ಗ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಬೆಳಗಾವಿ ಇವು ಪರೀಕ್ಷಾ ಕೇಂದ್ರಗಳು ಇರುತ್ತವೆ ಕಂಪ್ಯೂಟರ್ ಟೆಸ್ಟ್ ಪರೀಕ್ಷೆಯು ನಾಲ್ಕು ವಿಭಾಗಗಳನ್ನು ಒಳಗೊಂಡಿದೆ ಪ್ರತಿ ವಿಭಾಗಕ್ಕೂ ಇಪ್ಪತ್ತೈದು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಇರುವುದು ಒಟ್ಟಾರೆ ಒಂದು ನೂರು ಪ್ರಶ್ನೆಗಳಿಗೆ ಎರಡು ನೂರು ಅಂಕಗಳು ಇರುವುದು ಪ್ರತಿ ತಪ್ಪಾದ ಉತ್ತರಕ್ಕೆ ಜೀರೋ ಪಾಯಿಂಟ್ ಜೀರೋ ಅಂಕ ಕಡಿತಗೊಳಿಸುತ್ತಾರೆ ಹಾಗಾದರೆ ಪರೀಕ್ಷಾ ಅವಧಿ ಅರವತ್ತು ನಿಮಿಷಗಳು ಇರುತ್ತದೆ ಇಲ್ಲಿ ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಒಂದು ಜನರಲ್ ಇಂಟೆಲಿಜೆನ್ಸ್ ಎರಡು ಜನರಲ್ ಅವಾರ್ನೆಸ್ ಮೂರು ಕ್ವಾಂಟಿಟಿಟಿವ್ ಅಪ್ಟ್ಯೂಡ್ ಆಮೇಲೆ ನಾಲ್ಕು ಇಂಗ್ಲಿಷ್ ಲ್ಯಾಂಗ್ವೇಜ್ ಈ ನಾಲ್ಕು ವಿಷಯಗಳು ಪರೀಕ್ಷೆಯಲ್ಲಿ ಇರುವವು ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಆನ್ಲೈನ್ ಅರ್ಜಿ ಸಲ್ಲಿಸಲು ಡಬ್ಲ್ಯೂ 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 ಡಾಟ್ ಎಸ್ ಸಿ ಡಾಟ್ ಜಿ ಒ ವಿ ಡಾಟ್ ಇನ್ ಭೇಟಿ ನೀಡಿ ಪ್ರತಿಯೊಂದು ಮಾಹಿತಿಯನ್ನು ತಿಳಿದುಕೊಳ್ಳಿ ಈ ಉದ್ಯೋಗ ಮಾಹಿತಿಯ ಸಂಪೂರ್ಣ ವಿವರದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ ಅದನ್ನು ಓಪನ್ ಮಾಡಿ ನೀವು ನೋಡಬೇಕು ಅಭ್ಯರ್ಥಿಗಳೇ ಪ್ರತಿಯೊಂದು ಎಲ್ಲ ಹುದ್ದೆಗಳನ್ನು ಇದರಲ್ಲಿ ನಾನು ಹೇಳಿಲ್ಲ ನೀವು ಏನು ಮಾಡಬೇಕಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಆದವರು ಎಸ್ ಎಸ್ ಎಲ್ ಸಿ ಮೇಲೆ ಯಾವ್ಯಾವ ಹುದ್ದೆಗಳದಾವೆ ನೋಡಬೇಕು ಅದೇ ರೀತಿಯಾಗಿ ವಯೋಮಿತಿ ಎಷ್ಟೈತೆ ಅನ್ನೋದನ್ನು ನೀವು ವೆಬ್ಸೈಟ್ ಓಪನ್ ಮಾಡಿ ನೋಡಬೇಕು ಅದೇ ರೀತಿಯಾಗಿ ಪಿ ಯು ಸಿ ಮೇಲೆ ಯಾವ್ಯಾವ ಹುದ್ದೆಗಳದ ಅನ್ನೋದನ್ನು ನೀವು ಚೆಕ್ ಮಾಡಬೇಕು ಅದೇ ರೀತಿಯಾಗಿ ಡಿಗ್ರಿ ಮೇಲೆ ಯಾವ್ಯಾವ ಹುದ್ದೆಗಳದಾವೆ ಅಂತಕ್ಕಂಥದ್ದನ್ನು ನೀವು ಚೆಕ್ ಮಾಡಬೇಕು ಅದೇ ರೀತಿಯಾಗಿ ಕೆಲವೊಂದು ಹುದ್ದೆಗಳಿಗೆ ಕೆಲವೊಂದು ವಯೋಮಿತಿ ಬೇರೆ ಬೇರೆ ಇರೋದ್ರಿಂದ ನಾನು ಸಂಕ್ಷಿಪ್ತವಾಗಿ ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ ಅಭ್ಯರ್ಥಿಗಳು ಎಲ್ಲರಿಗೂ ನಿಮ್ಗೆ ಗೊತ್ತಿರಲಿ ಹೆಚ್ಚಾನೆಚ್ಚು ಎಲ್ಲ ಏನಾಗತ್ತಪ್ಪ ಅಂದರೆ ಈಗ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಪ್ರಾರಂಭ ಆಗ್ತಾ ಇದ್ದಾವೆ ಆದ್ದರಿಂದ ಸರಿಯಾಗಿ ನಾವು ಅಭ್ಯಾಸವನ್ನು ಮಾಡಿ ಸಿಲಾಬಸ್ ಯಾವ ರೀತಿ ಇರ್ತದೆ ಸಬ್ಜೆಕ್ಟ್ ಯಾವ ರೀತಿ ಇರ್ತದೆ ಪ್ರತಿಯೊಂದು ತಿಳ್ಕೊಂಡು ನಾವು ಪರೀಕ್ಷೆಯನ್ನು ಬರೆಯಬೇಕಾಗ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಇನ್ನೂ ಯಾರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಅಗ್ನಿವೀರ ಆರ್ಮಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರು ಇನ್ನೂ ಯಾರೂ ಅರ್ಜಿ ಹಾಕಿಲ್ಲ ಅಂಥವರು ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ನಮಸ್ಕಾರ ನಮಸ್ಕಾರ ಪಾಲಕರ ಆಶೀರ್ವಾದ ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಾರಂಭವಾಗಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹತ್ತೊಂಬತ್ತನೇ ವರ್ಷದಲ್ಲಿ ಮುನ್ನಡೀತಾ ಇದೆ ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು ಹತ್ತು ಸಾವಿರದ ಐದುನೂರ ಎಂಬತ್ನಾಲ್ಕು ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇದು ನಮಗೆ ಹೆಮ್ಮೆಯ ವಿಷಯ ಅಷ್ಟೇ ಅಲ್ಲದೆ ಈ ಅಗ್ನಿಪಥ ಯೋಜನೆಯಡಿಯಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿಗಳು ಪ್ರಾರಂಭವಾದಾಗ ಅಂದರೆ ಮೊದಲನೇದು ಹಾಸನ್ ರ್ಯಾಲಿಯಲ್ಲಿ ನಾಲ್ಕು ಅಭ್ಯರ್ಥಿಗಳು ಅಗ್ನಿವೀರರಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಪಾಸಾಗಿದ್ದಾರೆ ಆವಾಗ ತರಬೇತಿಗೆ ಅಭ್ಯರ್ಥಿಗಳು ಕಡಿಮೆ ಇದ್ದಿದ್ದರು ಅದೇ ರೀತಿಯಾಗಿ ಹಾವೇರಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಐವತ್ತೆರಡು ಜನ ಅಗ್ನಿವೀರರಾಗಿ ಆಯ್ಕೆಯಾದರು ಮೊದಲನೇ ಫಲಿತಾಂಶದಲ್ಲಿ ಅದೇ ರೀತಿಯಾಗಿ ಆಮೇಲೆ ರಿಸರ್ವೇಷನದಲ್ಲಿ ಮತ್ತೆ ಮೂರು ಜನ ಪಾಸಾದರು ಒಟ್ಟು ಹಾವೇರಿ ರ್ಯಾಲಿಯಲ್ಲಿ ಐವತ್ತೈದು ಜನ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ ಅಷ್ಟೇ ಅಲ್ಲದೆ ಬೆಳಗಾವಿ ಯಾರೋದಿಂದ ನಡೆಯತಕ್ಕಂಥ ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಒಟ್ಟು ಇಪ್ಪತ್ತೈದು ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೀನಿ ಆತ್ಮೀಯ ಯುವಕರೇ ಮತ್ತು ಪಾಲಕರೇ ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ ನಮಸ್ಕಾರ ಆಶೀರ್ವಾದ ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಹದಿನೆಂಟನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್ ಅಗ್ನಿವೀರ ಜನರಲ್ ಡ್ಯೂಟಿ ಅಗ್ನಿವೀರ ಕ್ಲರ್ಕ್ ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಎಂಟನೇ ತರಗತಿ ಹತ್ತನೇ ತರಗತಿ ಮತ್ತು ಪಿಯುಸಿ ಪಾಸ್ ಆದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಿಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು ವಿಮೆನ್ ಮಿಲಿಟರಿ ಪೊಲೀಸ್ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆ ತಾಲೂಕು ಮೂಡಲಿಗೆ ಜಿಲ್ಲೆ ಬೆಳಗಾವಿ ರಾಜ್ಯ ಕರ್ನಾಟಕ ತರಬೇತಿ ಪಡೆಯಲು ಬರುವಾಗ ಮೂರು ಫೋಟೋ ಆಧಾರ್ ಕಾರ್ಡ್ ಜೆರಾಕ್ಸ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು ಒಂದು ಪ್ಲೇಟ್ ಹಾಗೂ ಗ್ಲಾಸ್ ಜೊತೆಗೆ ಹಾಸಿಗೆ ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನ ತಾವೇ ತರಬೇಕು ಪ್ರವೇಶ ಪ್ರಾರಂಭವಾಗಿದೆ